ಆ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕ್ಕೆ ಸಂಬಂಧಪಟ್ಟಂಥ ಸುಮಾರು ಐದು ಪ್ರಶ್ನೆಗಳನ್ನು ಕರ್ನಾಟಕ ವಿಧಾನಸಭಾ ಪರಿಷತ್ನ ಸದಸ್ಯರಾದಂಥ ಶ್ರೀ ತಿಬ್ಬೇಗೌಡ ಅವರು ಶಿಕ್ಷಕ ಕ್ಷೇತ್ರದವರು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅತಿ ಉತ್ತಮವಾದಂಥ ನಾಲ್ಕು ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಉನ್ನತ ಶಿಕ್ಷಣ ಸಚಿವರು ಉತ್ತರವನ್ನು ನೀಡ್ತಾ ಬರ್ತಾರೆ ಇಲ್ಲಿ ಫಸ್ಟ್ ಪ್ರಶ್ನೆ ಏನು ಅಂತಂದರೆ ಪದವಿ ಕಾಲೇಜಿನಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರ ವೇತನ ಪರಿಷ್ಕರಣೆ ಮಾಡಲಾಗಿದೆ ಹಾಗಿದ್ದರೆ ಎಷ್ಟೆಷ್ಟು ಮಾಡಲಾಗಿದೆ ಏನು ವಿವರವನ್ನು ನೀಡ್ರಿ ಅಂತ ಕೇಳ್ತಾರೆ ಈ ಒಂದು ವಿವರವನ್ನು ನೀಡ್ತಾ ಬರ್ತಾರೆ ಇದು ಪೇಪರಲ್ಲಿ ಆಲ್ರೆಡಿ ಆಗಿ ಬಂದಂಥದ್ದು ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಂಡಿದೀವಿ ಯಾರು ಐದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಹೆಚ್ಚು ವರ್ಷ ಕೆಲಸ ಮಾಡಿ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನೆಟ್ ಸೆಟ್ ಪಿ ಎಚ್ ಮಾಡಿದಂಥವ್ರು ಇದ್ದರೆ ಅವ್ರಿಗೆ ಮೂವತ್ತೆರಡು ಸಾವಿರ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಮಾಡಿ ನೆಟ್ ಸೆಟ್ ಪಿ ಎಚ್ ಡಿ ಆದಂಥವ್ರಿಗೆ ಮೂವತ್ತು ಸಾವಿರ ಐದು ವರ್ಷಕ್ಕಿಂತ ಹೆಚ್ಚು ವರ್ಕ್ ಮಾಡಿ ಯಾವುದು ಯಾರು ನೆಟ್ ಸೆಟ್ ಪಿ ಎಚ್ ಡಿ ಇಲ್ಲದೇ ಇರೋರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಐದು ವರ್ಷಕ್ಕಿಂತ ಕಡಿಮೆ ಮಾಡೋದು ಇಪ್ಪತ್ತು ಇಪ್ಪತ್ತಾರು ಸಾವಿರ ಈ ಡೀಟೇಲನ್ನು ಅವ್ರು ಹೇಳ್ತಾ ಬರ್ತಾರೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಸುಮಾರು ಒಂದು ಎಂಟು ತಿಂಗಳಿಂದ ಪೇಪರಲ್ಲಿ ಬಂದಂಥದ್ದು ಇದೇ ರೀತಿಯಾಗಿ ಅವರ ಒಂದು ಕೆಲಸ ಕಾರ್ಯಭಾರವನ್ನು ಹೆಚ್ಚು ಮಾಡಲಾಗಿದೆ ಅವರು ಎಂಟರಿಂದ ಹತ್ತು ವರ್ಷ ಹತ್ತು ತಿಂಗಳು ಹತ್ತು ಗಂಟೆ ಮಾಡ್ತಾಯಿದ್ರು ಒಂದು ದಿನಕ್ಕೆ ಈಗ ಅವರು ಹದಿನೈದರಿಂದ ಹತ್ತೊಂಬತ್ತು ಗಂಟೆ ಮಾಡಲಾಗಿದೆ ಮತ್ತು ಯಾರು ಈ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವರಿಗೆ ಮೂರು ಅವರಿಗೆ ಏನು ಮಾಡಿದೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಅಪ್ಗ್ರೇಡ್ ಮಾಡಲಿಕ್ಕೆ ಟೈಮನ್ನು ಕೊಡಲಾಗಿದೆ ಅಂತ ಹೇಳ್ತಾ ಬರ್ತಾರೆ ಓಕೆ ಹೀಗಾಗಿ ಇದು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಸಹಿತ ಗೌರವಧನವನ್ನು ಹೆಚ್ಚು ಮಾಡಲಾಗಿದೆ ಅಂತೇಳಿ ಅಲ್ಲಿ ಹೇಳ್ತಾ ಬರ್ತಾರೆ ಇನ್ನು ಎರಡನೇ ಪ್ರಶ್ನೆ ಏನಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಎಷ್ಟು ಜನ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನಾದರೂ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಕೇಳ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಯಾವುದೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡಿಲ್ಲ ಯಾಕಂತಂದರೆ ಅದಕ್ಕೆ ನ್ಯಾಯಾಲಯದ ಒಂದು ತೊಂದರೆ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತನೇ ಸಾಲಿನ ಇಪ್ಪತ್ತೆರಡನೇ ಸಾಲಿನ ಯಾರು ಉಪನ್ಯಾಸಕರಿದ್ದಾರೆ ಅವ್ರನ್ನೇ ಕಂಟಿನ್ಯೂ ಮಾಡಲಾಗಿದೆ ಅಂತೇಳಿ ಅವರು ಹೇಳ್ತಾ ಬರ್ತಾರೆ ಅದರಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೊಂದು ಅತಿಥಿ ಉಪನ್ಯಾಸಕರು ಏನಿದ್ದಾರೆ ಅವ್ರನ್ನೇ ಕರ್ ಕಂಟಿನ್ಯೂ ಮಾಡಲಾಗಿದೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಅತಿಥಿ ಉನ್ಯಾಸಕರ ಲಿಸ್ಟನ್ನು ಸಹಿತ ಅವರು ನಿಂತಾ ಬರ್ತಾರೆ ಇನ್ನು ಮೂರನೇ ಪ್ರಶ್ನೆ ಏನಿತ್ತು ಅಂತಂದರೆ ಪ್ರಸ್ತುತ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕ ಏನು ಯಾಕೆ ಗೊಂದಲ ಏನು ಉಂಟಾಗಿದೆ ಅಂತ ಕೇಳ್ತಾರೆ ಈ ವರ್ಷ ನೇಮಕ ಮಾಡ್ಕೋಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ರಿಟ್ ರಿಟ್ ಅರ್ಜಿ ಏನಿದೆ ನ್ಯಾಯಾಲಯದಲ್ಲಿ ಬಾಕಿ ಇದ್ದು ಅಂತಿಮ ತೀರ್ಪನ್ನು ನಿರೀಕ್ಷಿಸಲಾಗಿದೆ ಹೀಗಾಗಿ ನಾವು ಯಾವುದೇ ರೀತಿಯಾದಂಥ ಹೊಸದಾಗಿ ಉಪನ್ಯಾಸಕ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡಿಲ್ಲ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಯಾರಿದ್ದಾರೋ ಅವರು ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಅವರ ಒಂದು ಕಾ ಕೆಲಸ ಇರುತ್ತೆ ಡಿಪ್ಪ ಇಪ್ಪತ್ತೆರಡರನ್ನ ಏನು ಡಿಸೆಂಬರ್ ಇಪ್ಪತ್ತೆರಡರ ನಂತರ ಅವ್ರದ್ದು ಕೆಲಸದಿಂದ ತೆಗಿತೀವಿ ಅಂದರೆ ಅವರ ಒಂದು ಕಾರ್ಯಭಾರ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಏನಾದರೂ ಸೇವಾ ಭದ್ರತೆ ಇದೆಯಾ ಅಂತ ಕೇಳ್ತಾ ಬರ್ತಾರೆ ರಜೆ ಅಂದರೆ ರಜೆ ಆಗಿರ್ಬೋದು ಈ ಥರ ಸೌಲಭ್ಯಗಳಿದಾವ ಅಂತ ಕೇಳ್ತಾರೆ ಯಾವುದೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ರಜೆ ಮತ್ತು ಸೌಲಭ್ಯಗಳು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಇರೋದಿಲ್ಲ ಯಾರಿಗೆ ಖಾಯಂ ಉಪನ್ಯಾಸಕರಿದ್ದಾರೆ ಅವರಿಗೆ ಮಾತ್ರ ನೀಡ್ತೀವಿ ಅಂತೇಳಿ ಅವರು ಹೇಳ್ತಾ ಬರ್ತಾರೆ ಹೀಗಾಗಿ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಏನಿದೆ ನ್ಯಾಯಾಲಯದ ಮೆಟ್ಟಿಲಲ್ಲಿದೆ ನ್ಯಾಯಾಲಯ ಏನನ್ನ ತೀರ್ಪು ಕೊಡುತ್ತೋ ಅದರ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನು ನೇಮಕವನ್ನು ಮಾಡ್ಕೊಳ್ತಾರೆ ಓಕೆ ಇದೆಲ್ಲ ನಡೆದಿದ್ದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರದು ಓಕೆ ಥ್ಯಾಂಕ್ ಯು